ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಏನು ಮಹಿಳೆ ರಕ್ಷಣೆ ಬಗ್ಗೆ ಮಾತಾಡೋಕೆ ಬಂದಿದ್ರಿ. ಮಣಿಪುರದಲ್ಲಿ ಸತತ 4-5 ತಿಂಗಳಿಂದ ಸತತ ಹಲವಾರು ಗಲಭೆಗಳನ್ನು ನಡೀತಾ ಇದೆ. ಬಟ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವುದೇ ಒಂದು ಮೀಡಿಯಾದಲ್ಲಾಗಲಿ ಅತಿ ಹೆಚ್ಚಾಗಿ ಇದನ್ನು ತೋರ್ಸೋಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿನ ರಾಜ್ಯ ಸರ್ಕಾರ ಏನು ಮಾಡಿದೆ, ಇಂಟರ್ನೆಟ್ ವ್ಯವಸ್ಥೆನೇ ಬಂದ್ ಮಾಡಿದೆ. ಸತತ 3-5 ತಿಂಗಳಿಂದ ಇಂಟರ್ನೆಟ್ ವ್ಯವಸ್ಥೆನ ಬಂದ್ ಮಾಡಿದೆ ಅಂತ. ಅದರಲ್ಲೂ ಯಾಕೆ ಇವತ್ತು ಈ ದಿನ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂದರೆ, ನಿನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ನೋಡಿದೆ. ಆ ವಿಡಿಯೋ ನೋಡಿದಾಗ ನನಗೆ ಭಾಳ ಒಂದು ನಾಚಿಕೆ ಆಗುವಂಥ ಒಂದು ಸಂದರ್ಭ ಸಿಚುವೇಶನ್ ಕ್ರಿಯೇಟ್ ಆಯಿತು. ಯಾಕಂದರೆ ಒಂದು 2 ಹೆಣ್ಣು ಮಕ್ಕಳನ್ನು ನಡು ರೋಡಿನಲ್ಲಿ ಬೆತ್ತಲೆಯಾಗಿ ಎಷ್ಟೋ ದೂರ ನಡೆಸ್ಕೊಂಡು 100+ ಗಂಡು ಮಕ್ಕಳು ನಡೆಸ್ಕೊಂಡು ಕರ್ಕೊಂಬಂದು ಅವರನ್ನು ಬಲಾತ್ಕಾರ ಮಾಡಿ ಸಾಯಿಸ್ತಾರೆ. ನಮ್ಮ ದೇಶದ ಸುವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲಿವರೆಗೆ ಬಂದಿದೆ ಅಂತ ಭಾಳ ನಾಚಿಕೆ ಆಗ್ತಾ ಇದೆ ನಮಗೆ. ಇವತ್ತು ಯಾಕೆ ಈ ರೀತಿ ಸರ್ಕಾರಗಳು ಇದನ್ನೆಲ್ಲ ನೋಡಿದೆ, ಯಾವುದೇ ರೀತಿ ಕ್ರಮಗಳದೇ ಕೈಗೊಳ್ಳದೇ ಯಾಕೆ ಸುಮ್ಮನೆ ಕೂತಿದೆ? ನಾನು ಮೊದಲನೇದಾಗಿ ಕೇಳೋದು ನರೇಂದ್ರ ಮೋದಿ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಭಾಷಣದಲ್ಲೂ ಅವ್ರು ಹೇಳ್ತಾರೆ ಏನಂತ, ಭೇಟಿ ಬಚಾವ್ ಭೇಟಿ ಪಡಾವ್, ಭೇಟಿ ಬಚಾವ್ ಭೇಟಿ ಪಡಾವ್, ಎಲ್ಲಿ ಬಚಾವ್, ಎಲ್ಲಾಗ್ತಿದೆ? ಪ್ರತಿ ದಿನಾನು ನಾವು ನೋಡ್ತಾ ಇದ್ದೀರಿ. ನಿನ್ನೆ ನೋಡಿದ್ರೆ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಘಟನೆ ನಾನು ಕೇಳ್ಪಟ್ಟೆ. ಸತತ 10 ವರ್ಷ 100+ ನಡ್ಕೊಂಬಂದಿದ್ದು ಸ್ವಾತಂತ್ರ್ಯ ಸಿಕ್ಕದ ಮೇಲೂ ನಡ್ಕೊಂಡು ಬರ್ತಾನೆ ಇದೆ. ಮಹಿಳೆ ಮೇಲೆ ಅತ್ಯಾಚಾರ, ಶೋಷಣೆ, ಅತ್ಯಾಚಾರ ಎಲ್ಲಿದೆ ಸರ್? ನಾನು ಇವತ್ತು ನಿಮ್ಮೆಲ್ಲರ ಮುಖಾಂತರ ಒಂದು ಮನವಿನ ಮಾಡ್ಕೊತೀನಿ. ಏನು ಅಂದರೆ, ನಿಮ್ಮೆಲ್ಲರ ಮುಖಾಂತರ ಒಂದು ನೇರವಾಗಿ ಮನವಿ ಮಾಡ್ಕೊತಾ ಇದ್ರಿ. ಯಾರು ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಬಲಾತ್ಕಾರ ಮಾಡ್ತಾರೆ ಅವರ ಮೇಲೆ ಒಂದು ಅತಿ ಕಠಿಣವಾದ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಪ್ರತಿದಿನ ನಾವು ನೋಡ್ತಾನೆ ಇದ್ದೀರಿ. ಒಂದಲ್ಲ ಒಂದು ಜಾಗದಲ್ಲಿ ಒಂದು ಮಹಿಳೆ ಬಲಾತ್ಕಾರ, ಶೋಷಣೆ ನಡೀತಾನೆ ಇದೆ. ಸೊ ನಿಮ್ಮೆಲ್ಲ ಪತ್ರಿಕಾ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಮಣಿಪುರದಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ನಡೆದಿದೆ, ಕೊಲೆ ಆಗಿದೆ, ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ತಮ್ಮ ಮೀಡಿಯಾಗಳಲ್ಲಿ ತೋರಿಸಿ ಅಂತ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಕಿರಣ್ ಕೆ. ಥ್ಯಾಂಕ್ ಯು.